ಯಾರು ಯಾರು ಗುಬ್ಬಿ ಕ್ಷೇತ್ರದಲ್ಲಿ ಕುಮಾರಸ್ವಾಮಿನೇ ಅಲ್ಟಿಮೇಟ್. ಅದು ಯಾರಾದರೂ ಹೇಳಿದ್ರೆ ಬಾಯಿ ತಪ್ಪು ಹೇಳಿರಬೇಕು. ವಿತೌಟ್ ಮೈ ನಾಲೆಡ್ಜ್ ಯಾರಿಗೂ ಪವರ್ ಕೊಟ್ಟಿಲ್ಲ. ನಾನು ಈಗಾಗಲೇ ನನ್ನ ಅಭ್ಯರ್ಥಿ ಕಳೆದ ಒಂದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ನಾಗರಾಜು ಅಂತಕ್ಕಂಥವ್ರು ಅಭ್ಯರ್ಥಿ ಅಂತ ಘೋಷಣೆ ಆಗಿದೆ. ಇಲ್ಲಿ ಯಾರು ಇಂಥ ಹೇಳಿಕೆಗಳನ್ನು ಕೊಟ್ಟು ಕಾರ್ಯಕರ್ತರಲ್ಲಿ ಗೊಂದಲ ಮಾಡಬಾರ್ದು. ಕೊಟ್ಟಿದ್ರೆ ಆ ಥರ ಬಹಳ ಸ್ಪಷ್ಟವಾಗಿ ಹೇಳಿದ್ರೆ ತಪ್ಪದು, ಹೇಳಿದ್ರೆ ತಪ್ಪದು, ಹೇಳಿದ್ರೆ ತಪ್ಪದು. ಯಾರೇ ಆಗಲಿ ಈ ರೀತಿ ಹುಡುಗಾಟದ ಹೇಳಿಕೆ ಕೊಡೋದಲ್ಲ. ಯಾರು ಹೇಳಿದ್ರು ತಪ್ಪದು. ಯಾಕೆಂದ್ರೆ ನನ್ನ ಕಾರ್ಯಕರ್ತರು ಏನಾಗಬೇಕು, ಕೆಲಸ ಮಾಡೋರು, ಅವರಿಗೆ ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಪಕ್ಷದಿಂದ ಆಗಲೇ 2 ವರ್ಷ ಆಗಿದೆ ದೂರ ಹೋಗಿ. ಆ ವ್ಯಕ್ತಿನ ನಾನು ಕರ್ಕೊಂಡು ಅರ್ಜಿ ಹಾಕೊಂಡು ಇಲ್ಲಿ ಕರೆಯೋದಕ್ಕೆ ನಾವೇನು ಅರ್ಜಿ ಹಾಕಿದೀವ ಬರಪ್ಪ ಅಂತ ಹೇಳಿ. ನನ್ನ ಹತ್ರ ಆ ವಿಷಯ ಇಲ್ಲ. ಇಲ್ಲಿ ಅಭ್ಯರ್ಥಿ ಈಗಾಗಲೇ ತೀರ್ಮಾನ ಆಗೋಗಿದೆ. ಅರಸೀಕೆರೆನಲ್ಲಿ ಅಭ್ಯರ್ಥಿ ವಿಷಯದಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರೇ ಘೋಷಣೆ ಮಾಡಿಲ್ವೆ, ಅಶೋಕ್ ಅಂತ ಘೋಷಣೆ ಮಾಡಿಲ್ವ, ಮತ್ತಿನ್ನೇನು ಬದಲಾವಣೆ ಇದೆಯಾ? ಇಲ್ಲಿ ಕೂತಿಲ್ವ ಇಲ್ಲಿ ದಯವಿಟ್ಟು. ಅದರಿಂದ ಇಲ್ಲಿ ಯಾವುದೇ ಗೊಂದಲ ಇಲ್ಲ. ಗುಬ್ಬಿದಾಗಲಿ ಮತ್ತೊಂದಾಗಲಿ ತೀರ್ಮಾನ ಆಗೋಗಿದೆ. ಯಾರು ಕನ್ಫ್ಯೂಷನ್ ಮಾಡಬಾರದು ಅಂತಕ್ಕಂಥದ್ದನ್ನ ನಮ್ಮ ನಾಯಕರು ಈಗಾಗಲೇ ಒಂದು ಬಾರಿ ನಮ್ಮ ಮೈಸೂರು ಜಿಲ್ಲೆ ನಾಯಕರುಗಳು ಮಂಡ್ಯ ಜಿಲ್ಲೆ ನಾಯಕರು ಹೋಗಿ ಅದೊಂದು ನಗಪಾಟ್ಲಾಯಿತು. ಆ ನಗಪಾಟ್ಲು ಯಾಕೆ ಮಾಡ್ಕೋಬೇಕು? ಸಮರ್ಥ ಅಭ್ಯರ್ಥಿ ಇದ್ದಾರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲೇ ಗೊಂದಲ ಸೃಷ್ಟಿ ಮಾಡಬೇಕು. ಎಲ್ಲೂ ಅಷ್ಟೇ ಯಾವುದೇ ಕ್ಷೇತ್ರದಲ್ಲಿ ಗೊಂದಲಕ್ಕೆ ಅವಕಾಶ ಕೊಡಲ್ಲ. ಥ್ಯಾಂಕ್ ಯು ಬ್ರದರ್.